ಸ್ಟೂಡೆಂಟ್ಸ್ ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಂಗೆ ಬಿಸಿಯು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರಿಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ IFRS ಇದರಲ್ಲಿ 2020-21 ಅಲ್ಲಿ ನಮಗೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಇದೆ. ಕ್ವಶನ್ ಓದ್ಬಿಡ್ತೀನಿ ನೋಡ್ಬಿಡಿ. ಎಕ್ಸ್ ಲಿಮಿಟೆಡ್ ಅಕ್ವೈರ್ಸ್ ಆಲ್ ಶೇರ್ಸ್ ಆಫ್ ವೈ ಲಿಮಿಟೆಡ್ ಆನ್ 1/4/2019. The profit and loss account of Y Limited has a credit balance of 600 rupees on 1/4/2019. From the balance sheet given, calculate cost of control. See, cost of control ಅಂದ್ರೆ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಅರ್ಥ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಗುಡ್ ವಿಲ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ವೈ ಲಿಮಿಟೆಡ್ 50,000 ರುಪೀಸ್, ಇನ್ವೆಂಟ್ರೀಸ್, ಡೆಬಿಟಾರ್ಸ್ ಓಕೆ, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್. ನೆಕ್ಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ ಅಂಡ್ ಲಾಸ್, ಸಂದ್ರಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್. ಇನ್ನೇನು ಕೊಟ್ಟಿಲ್ಲಪ್ಪ, ಏನಾದ್ರೂ ಕೊಟ್ಟಿದ್ದಾನ? ಏನು ಕೊಟ್ಟಿಲ್ಲ. ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಓಕೆನಾ? ನೋಡಿ, ಎಕ್ಸ್ ಕಂಪನಿ ಯಾವ ಕಂಪನಿ? ಎಕ್ಸ್ ಕಂಪನಿ ವೈ ಕಂಪನಿದು ಎಲ್ಲಾ ಶೇರ್ಸ್ ತಗೊಂಡ್ಬಿಟ್ಟಿದ್ದ. ಎಕ್ಸ್ ಕಂಪನಿ ವೈ ಕಂಪನಿದು ಎಲ್ಲಾ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. ಈ ಪರ್ಚೇಸ್ ಆಲ್ ದ ಶೇರ್ಸ್ ಆಫ್ ವೈ ಕಂಪನಿ. ದೆನ್ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ವಾಸ್ ದೇರ್ ವಿತ್ ವೈ ಕಂಪನಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಅಲ್ಲಿ ಸಿ ದೇರ್ ವಾಸ್ 30,000 ರುಪೀಸ್ ಆಫ್ ಶೇರ್ ಕ್ಯಾಪಿಟಲ್, 10 ರುಪೀಸ್ ಈಚ್. ಹೌ ಮೆನಿ ಶೇರ್ಸ್ ವಾಸ್ ದೇರ್? 3,000 ಶೇರ್ಸ್ ವಾಸ್ ದೇರ್. ನೌ ಇಲ್ಲಿ ವೈ ಕಂಪನಿನಲ್ಲಿ 3,000 ಶೇರ್ಸ್ ವಾಸ್ ದೇರ್. ಎಕ್ಸ್ ಕಂಪನಿ ಪರ್ಚೇಸ್ ದ ಎಂಟೈರ್ ಶೇರ್ಸ್ ಆಫ್ ವೈ ಕಂಪನಿ. ದಟ್ ಮೀನ್ಸ್ ದಿ ಎಕ್ಸ್ ಕಂಪನಿ ಈಸ್ ಹ್ಯಾವಿಂಗ್ 3,000 ಶೇರ್ಸ್ ಅಂಡ್ ವೈ ಕಂಪನಿ ಈಸ್ ಹ್ಯಾವಿಂಗ್ 0 ಶೇರ್ಸ್. ದಟ್ ಮೀನ್ಸ್ ಇನ್ ಫ್ಯೂಚರ್ ಆರ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್, ಪರ್ಚೇಸ್ ಆದ್ಮೇಲಿಂದ ಎಕ್ಸ್ ಕಂಪನಿನಲ್ಲಿ ಎಕ್ಸ್ ಕಂಪನಿಗೆ ಫುಲ್ ಪವರ್ಸ್ ಇರುತ್ತೆ. ಎಷ್ಟು ಪರ್ಸೆಂಟೇಜ್ ಪವರ್ ಇರುತ್ತೆ? 100% ಪವರ್ ಇರುತ್ತೆ. ಕರೆಕ್ಟಾ? ಸಿ ಅಂದ್ರೆ ಆಲ್ ದ ಪ್ರಾಫಿಟ್ಸ್ ಆಫ್ ವೈ ಕಂಪನಿ, ಆಲ್ ದ ಲಾಸಸ್ ಆಫ್ ವೈ ಕಂಪನಿ, ಆಲ್ ಎವ್ರಿಥಿಂಗ್ belongs to Y companies belongs to X company. Now we have to find out first ratio, correct? We have to find out calculation of ratio. When you want to calculate ratio, X company Y company, X total how many shares was there? 3000 shares. All 3000 shares are purchased by X company and Y company has got 0. That means 100% share is belongs to X company only. 100% shares belongs to X company only. Second point, calculation of capital profit. Correct? Yes, sir. Capital profit and the yen. What is the meaning of capital profit? Any reserves or profits on or before the date of purchase. Means date of purchase in the other hinde. ಪರ್ಚೇಸ್ ಮಾಡೋ ಹಿಂದಿನ ಡೇಟ್ ವರ್ಗೂ ವೈ ಕಂಪನಿನಲ್ಲಿ ಏನೇನು ರಿಸರ್ವ್ಸ್ ಇದೆ, ಏನೇನು ಪ್ರಾಫಿಟ್ಸ್ ಇದೆ, ಅದೆಲ್ಲ ಯಾರಿಗೂ ಹೋಗುತ್ತೆ? ಎಕ್ಸ್ಗೂ ಹೋಗುತ್ತೆ, ವೈಗೂ ಹೋಗುತ್ತೆ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಫುಲ್ ಅಮೌಂಟ್ ಯಾರಿಗೂ ಹೋಗುತ್ತೆ? ಎಕ್ಸ್ಗೆ ಹೋಗುತ್ತೆ. ಯಾಕೆಂದ್ರೆ 100% ಪರ್ಚೇಸ್ ಮಾಡಿದ್ದಾರೆ. ಹಾಗಾದ್ರೆ ಏನೇನಿತ್ತು ನೋಡಿ, ಅಲ್ಲಿ ರಿಸರ್ವ್ ಆನ್ 1/4/2019 ಅಂತ ಹೇಳಿದ್ದಾರೆ. ಕರೆಕ್ಟಾ? ಅಂದ್ರೆ 1/4/19 ಅಂದ್ರೆ ಪರ್ಚೇಸ್ ಮಾಡಿರೋದು ಅದೇ ಡೇಟ್ ಅಲ್ಲಿ, ಪರ್ಚೇಸ್ ಮಾಡಿರೋದು ಸೇಮ್ ಡೇಟ್ ಅಲ್ಲಿ, ರಿಸರ್ವ್ ಅದೇ ಡೇಟ್ ಅಲ್ಲಿ ಇದೆ ಅಂದ್ರೆ ಅರ್ಥ ಏನಪ್ಪ? ಆ ರಿಸರ್ವ್ ಈ ವರ್ಷದ ಹೋದ ವರ್ಷದ? ಸಿ ದಿ ರಿಸರ್ವ್ ಆರ್ 1/4/2019 ಆನ್ ದ ಸೇಮ್ ಡೇಟ್ ಎಕ್ಸ್ ಕಂಪನಿ ಪರ್ಚೇಸ್, ರೈಟ್? ರಿಸರ್ವ್ ಏನ್ ಫಸ್ಟ್ ಏಪ್ರಿಲ್ ಅಲ್ಲೇ ಬಂದು ಆಕಾಶದಿಂದ ಬಂದ್ಬಿಡುತ್ತಾ? ಎಲ್ಲಿಂದ ಬಂದಿರುತ್ತೆ ರಿಸರ್ವ್? ಲಾಸ್ಟ್ ಇಯರ್ಸ್ ಇಂದ ಬಂದಿರುತ್ತೆ. ಎಷ್ಟಿದೆ ಅಂತ ವೈ ಕಂಪನಿದು, ಓನ್ಲಿ ವೈ ಕಂಪನಿದು ಎಷ್ಟಿದೆ? 4,000 ರುಪೀಸ್ ಇದೆ. ಕರೆಕ್ಟಾ? ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 3,000 ಇದೆ. ಬಟ್ ಫಸ್ಟ್ ಪ್ಯಾರಾಗ್ರಾಫ್ ಓದಿ ಕ್ವಶನ್ ಅಲ್ಲಿ, ಎಕ್ಸ್ ಕಂಪನಿ ಲಿಮಿಟೆಡ್ ಆಲ್ ಶೇರ್ಸ್ ಪರ್ಚೇಸ್ ವೈ ಲಿಮಿಟೆಡ್ ಆನ್ 1/4/19. The profit and loss account of Y Limited has a credit balance of 600 on 1/4/19. Andre 1/4/19 alli, andre already 1/4/19 alli yest ittante 600 ittante. Total profit and loss yest ide? 3000 ide. Aa 3000 alli 600 rupees yav varshiddu? Hindin varsha. Avuda in 2400 rupees 2400 ee varshiddu.
ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು? 4,600. ದಿಸ್ ಎಂಟೈರ್ ಅಮೌಂಟ್ ವಿಲ್ ಗೋಸ್ ಟು ಹೋಮ್ ಎಕ್ಸ್ ಲಿಮಿಟೆಡ್, 100% ಶೇರ್. ಕರೆಕ್ಟ್? ನೆಕ್ಸ್ಟ್ ಥರ್ಡ್ ಕ್ವಶನ್, ಥರ್ಡ್ ಪಾಯಿಂಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್. ನೋಡಿ, ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಏನು ರಿಸರ್ವ್ ಇಲ್ಲ. ಕರೆಕ್ಟಾ? ರಿಸರ್ವ್ ಏನು ಇಲ್ಲ, ಯಾಕೆಂದ್ರೆ ಎಂಟೈರ್ ರಿಸರ್ವ್ 4,000 rupees ವಾಸ್ ಬಿಲಾಂಗ್ಸ್ ಟು ಲಾಸ್ಟ್ ಇಯರ್. ಹೌದಾ? ಎನಿ ರಿಸರ್ವ್, ಎನಿ ಪ್ರಾಫಿಟ್ ಬಿಲಾಂಗ್ಸ್ ಟು ಬಿಫೋರ್ ದ ಪರ್ಚೇಸ್, ಇಟ್ ಇಸ್ ಆಲ್ ಗೋಸ್ ಟು ಕ್ಯಾಪಿಟಲ್ ಪ್ರಾಫಿಟ್. ಎನಿ ರಿಸರ್ವ್, ಎನಿ ಪ್ರಾಫಿಟ್ ಆಫ್ಟರ್ ದ ಡೇಟ್ ಆಫ್ ಪರ್ಚೇಸ್. ನೌ ದೇರ್ ಇಸ್ ನೋ ರಿಸರ್ವ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದೇರ್ ವಾಸ್ 3,000 rupees ಆಫ್ ಟೋಟಲ್ ಪ್ರಾಫಿಟ್, ಔಟ್ ಆಫ್ ದಟ್ 600 ಇಸ್ ಬಿಲಾಂಗ್ಸ್ ಟು ಲಾಸ್ಟ್ ಇಯರ್. ಈ ವರ್ಷದ ಎಷ್ಟು? 2,400. ದಿಸ್ ಆಲ್ಸೋ ವಿಲ್ ಗೋಸ್ ಟು ವಿಚ್ ಕಂಪನಿ? ಎಕ್ಸ್ ಲಿಮಿಟೆಡ್, 100% ಶೇರ್. ನೌ ದೇರ್ ಇಸ್ ನೋ ಶೇರ್ ಆಫ್ ವೈ ಕಂಪನಿ, ದೇರ್ ಇಸ್ ನೋ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ವೈ ಕಂಪನಿ, ದೇರ್ ಇಸ್ ನೋ ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ ಆಫ್ ವೈ ಕಂಪನಿ, ದೇರ್ ಇಸ್ ನೋ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನೋ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಅರ್ಥ ಆಗ್ತಿದ್ಯಾ? ಸಿ, ಹಾಗಾದ್ರೆ ವೈ ಕಂಪನಿಗೆ ಏನು ಸಂಬಂಧಪಟ್ಟಿಲ್ಲ. ಇಸ್ ದೇರ್ ಎನಿಥಿಂಗ್ ಎಲ್ಸ್, ಎನಿಥಿಂಗ್ ಬಿಲಾಂಗ್ಸ್ ಟು ದ ವೈ ಕಂಪನಿ? ದೇರ್ ಇಸ್ ನಥಿಂಗ್. ಸೊ ಮೈನಾರಿಟಿ ಇಂಟ್ರೆಸ್ಟ್ ಆರ್ ಇದಕ್ಕೆ ಇನ್ನೊಂದು ಹೆಸರೇನು? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ದಯವಿಟ್ಟು ಎರಡೂ ಬರೀರಿ. ಓಕೆನಾ? ಏನು ಇಲ್ಲ, ನಿಲ್. ಇನ್ನ ಲಾಸ್ಟ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ರಿಸರ್ವ್. ಏನಿದು? ಕ್ಯಾಪಿಟಲ್ ರಿಸರ್ವ್. ಈಗ ನೀವೇ ಹೇಳಿ, ವೈ ಕಂಪನಿದು 30,000 ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಕರೆಕ್ಟ್ ಏನಪ್ಪ? 10 rupees ಶೇರ್ ನ ಎಷ್ಟು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾನಂತೆ? ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ವೈ ಕಂಪನಿ ಎಷ್ಟಿದ್ಯಾಪ ಅಮೌಂಟ್? ಅಂದ್ರೆ 30,000 rupees ಶೇರ್ಸ್ ಗೆ ಎಷ್ಟು ಕೊಟ್ಟಿದ್ದಾನೆ? ಫಾರ್ 30,000 rupees ಆಫ್ ಶೇರ್ ಕ್ಯಾಪಿಟಲ್, ಎಕ್ಸ್ ಕಂಪನಿ ಪೇಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ವೈ ಲಿಮಿಟೆಡ್ ಶೇರ್ಸ್ ಎಷ್ಟಿದೆ? 50,000. ಆದ್ರೆ ಇದ್ರದ್ದು ಕಾಸ್ಟ್ ಆಫ್ ಶೇರ್ಸ್, ಇದರ ಅಸಲು ಬೆಲೆ ಎಷ್ಟಪ್ಪ? ಹಾಗಾದ್ರೆ ಹೌ ಮಚ್ ಎಕ್ಸ್ಟ್ರಾ ಪೇಯಿಂಗ್ ಕಂಪನಿ, ಎಕ್ಸ್ ಕಂಪನಿ ಟು ವೈ ಕಂಪನಿ? ದಿಸ್ ವಿ ಕಾಲ್ ಇಟ್ ಆಸ್ ಎ ಗುಡ್ ವಿಲ್. ವೈ ದೇ ಆರ್ ಪೇಯಿಂಗ್ ಇಸ್ ವೈ ಕಂಪನಿ ಹ್ಯಾಸ್ ಗಾಟ್ ಸಮ್ ರೆಪುಟೇಷನ್, ಹ್ಯಾಸ್ ಗಾಟ್ ಸಮ್ ಎಕ್ಸ್ಟ್ರಾ ಬೆನಿಫಿಟ್ಸ್. ದಟ್ಸ್ ವೈ ಎಕ್ಸ್ ಕಂಪನಿ ಇಸ್ ಪೇಯಿಂಗ್ 20,000 ಮೋರ್ ದನ್ ಟು ದ ವೈ ಕಂಪನಿ. ಬಟ್ ಇದು ಯಾರು? ಎಕ್ಸ್ ಕಂಪನಿ ಜಾಸ್ತಿ ಕೊಡ್ತಾ ಇದೆ. ಕರೆಕ್ಟಾ? ಆದ್ರೆ ಎಕ್ಸ್ ಕಂಪನಿಯಿಂದ ಎಕ್ಸ್ ವೈ ಕಂಪನಿಯಿಂದ ಎಕ್ಸ್ ಕಂಪನಿಗೆ ಎಷ್ಟು ಬರ್ತಾ ಇದೆ ಪ್ರಾಫಿಟ್? ಎಷ್ಟು ಬರ್ತಾ ಇದೆ ಹೇಳಿ ನೋಡಪ್ಪ. ಈ ಪ್ರಾಫಿಟ್, ಈ ರಿಸರ್ವ್ ಪ್ರಾಫಿಟ್ ಎಕ್ಸ್ ಕಂಪನಿ ಏನಾದ್ರೂ ಕಷ್ಟಪಟ್ಟಿತ್ತ? ಎಕ್ಸ್ ಕಂಪನಿ ಕಷ್ಟಪಟ್ಟಿತ್ತಪ್ಪ? ಇದೆಲ್ಲ ಯಾವ ವರ್ಷದ್ದು? ಹೋದ ವರ್ಷದ್ದು. ಪಾಪ ವೈ ಕಂಪನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ. ನೀನ್ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ವೈ ಕಂಪನಿ ಶೇರ್ಸ್ ಪರ್ಚೇಸ್ ಮಾಡ್ಬಿಟ್ಟೆ. ಪರ್ಚೇಸ್ ಮಾಡಿದ್ದೆ ಏನಾಯ್ತು? ಆ ಕಂಪನಿಲಿರೋ ರಿಸರ್ವ್ ಪ್ರಾಫಿಟ್ ಎಲ್ಲ ಯಾರಿಗೆ ಬಂತು? ಎಕ್ಸ್ ಕಂಪನಿಗೆ ಬಂತು. ಅದು ಪ್ರಾಫಿಟ್ ಇಲ್ವ ಎಕ್ಸ್ ಕಂಪನಿಗೆ? ಪ್ರಾಫಿಟ್ ಎಷ್ಟು ಬಂದಿದೆ? ನಾವೆಷ್ಟು ಜಾಸ್ತಿ ಕೊಡ್ತಾ ಇದೀವಿ ವೈ ಕಂಪನಿಗೆ? ಹಾಗಾದ್ರೆ ನಾವಿಲ್ಲಿ ಏನಂತ ಬರೀಬೇಕು? ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಕ್ಸ್ ಕಂಪನಿ ಎಷ್ಟು ಬರ್ತಾ ಇದೆ? 4,600. ಇದು ಮೈನಸ್ ಮಾಡಿದ್ರೆ ಇನ್ 15,400 ನಾವೇ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಕರೆಕ್ಟಾ? ನಮ್ಗೆ ಎಕ್ಸ್ ವೈ ಕಂಪನಿಯಿಂದ ಬರ್ತಾ ಇರೋದಕ್ಕಿಂತಲೂ ನಾವೇ ಜಾಸ್ತಿ ಕೊಡ್ತಾ ಇದೀವಿ. ಕರೆಕ್ಟಾ? ಇದನ್ನ ಏನಂತ ಹೇಳೋಣ? ನೆಟ್ ಗುರುತು. ನೋಡಿ, ಜಸ್ಟ್ 5 steps ಮಾಡಿದ್ರೆ 5 marks. ಇದು ಬಿಟ್ಬಿಟ್ರು, ಮೈನಾರಿಟಿ ಇಂಟ್ರೆಸ್ಟ್ ಬಿಟ್ಬಿಟ್ರು, ನಿಮ್ಗೆ ಬರೋ 1, 2, 3, 4 ಸ್ಟೆಪ್ಸ್ ಗೆ 5 marks ಕೊಡ್ತಾರಪ್ಪ. ಬೇಕಾ ಬೇಡವಾ? ಅರ್ಥ ಆಯ್ತಾ ಅದು ಕಾನ್ಸೆಪ್ಟ್? ಬರ್ಕೊಳ್ಳಿ.